हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव की पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव की पुदुमन दक्षिणेश्वर यात्रिगे गोप्त दाप्तर बरयु तीर्प महेंद्र गोप्तन नोडुवे। गोप्त दाप्तर बरयु तीर्प महेंद्र गोप्तन नोडुवे। प्रश्न वर्षव करयु तीर्प नरेंद्र वादव नालिके। संजयागलु तव की पुदु मन दक्षिणेश्वर यात्रिगे अत्त केशव चंद्रसेनन भक्ति नमनव काणुवे। अत्त केशव चंद्रसेनन भक्ति नमनव काणुवे। इत्तमत्त गिरीश घोषन चंद्र चीत दिखयुवे। संजयागलु तव की पुदु मन दक्षिणेश्वर यात्रिगे परमहंसर तीर्थवाणीय पंच अमृतद पात्रिगे। संजयागलु तव की पुदु मन दक्षिणेश्वर यात्रिगे। संजयागलु तव की पुदु मन दक्षिणेश्वर यात्रिगे।
कथामृतम् तप्त जीवनम् कवि बेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಎರಡನೇ ಜನವರಿ ಋಷ್ಯ ಶುಕ್ಲ ಚತುರ್ಥಿ ಬುಧವಾರ ರಾಕಾಲ ಲಾಟು ಹರೀಶ ರಾಮಲಾಲ ಮಾಸ್ಟರ್ ಮಾಷ್ಯ ಶ್ರೀರಾಮಕೃಷ್ಣನೊಡನೆ ದಕ್ಷಿಣೇಶ್ವರದಲ್ಲಿ ವಾಸವಾಗಿದ್ದಾರೆ. ಸುಮಾರು 3 ಗಂಟೆಯ ಸಮಯದಲ್ಲಿ ಪರಮಹಂಸರು ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕುಳಿತು ಒಬ್ಬ ತಾಂತ್ರಿಕ ಭಕ್ತನೊಡನೆ ಮಾತನಾಡುತ್ತಿರುವುದು ಮಾಸ್ಟರ್ ಮಾಷೆಯ ಕಣ್ಣಿಗೆ ಬಿತ್ತು. ಆತ ಕಾಷಾಯ ವಸ್ತ್ರಧಾರಿಯಾಗಿದ್ದ. ಆತ ಅಂದ್ರೆ ಆ ತಾಂತ್ರಿಕ. ಪರಮಹಂಸರು ಮಾಸ್ಟರಿಗೆ ಹೇಳಿದರು ತಮ್ಮ ಹತ್ರ ಕುಳಿತುಕೊಳ್ಳುವಂತೆ. ಬಹುಶಃ ಪರಮಹಂಸರು ತಾಂತ್ರಿಕ ಭಕ್ತನೊಡನೆ ಮಾತುಕತೆಯಾಗುತ್ತಾ ಮಾಸ್ಟರ್ನಿಗೂ ತಿಳುವಳಿಕೆ ಕೊಡಬೇಕು ಅಂತ ಇದ್ದಾರೆ ಅಂತ ಕಾಣುತ್ತೆ ಅಂತ ಮಾಸ್ಟರ್ ಮಾಷೆಯ ಬರುತ್ತಿದ್ದರು. ಮಹಿಮ ಚಕ್ರವರ್ತಿ ಆ ತಾಂತ್ರಿಕ ಭಕ್ತನನ್ನ ಪರಮಹಂಸರ ಹತ್ತಿರಕ್ಕೆ ಕಳುಹಿಸಿದ್ದ. ಮಹಿಮ ಚಕ್ರವರ್ತಿ ಅಂತ ಹೇಳ್ತಕ್ಕಂತಹ ಭಕ್ತ ಆ ತಾಂತ್ರಿಕ ಭಕ್ತನನ್ನ ಪರಮಹಂಸರ ಹತ್ತಿರಕ್ಕೆ ಕಳಿಸಿದ್ದಂತೆ. ಅಂದ್ರೆ ಆ ತಾಂತ್ರಿಕ ಭಕ್ತನಲ್ಲಿ ಏನೋ ಒಂದು ವೈಶಿಷ್ಟ್ಯವನ್ನ ವಿಶೇಷತೆಯನ್ನ ಈ ಮಹಿಮ ಚಕ್ರವರ್ತಿ ಕಂಡುಕೊಂಡಿದ್ದ ಅಂತ ಅರ್ಥ. ತಾನು ಕಂಡುಕೊಂಡಂತಹ ಆ ಒಂದು ಮಹಿಮೆ ಶ್ರೀರಾಮಕೃಷ್ಣರಿಂದ ಮಂಜೂರಾಗಬೇಕು. ಶ್ರೀರಾಮಕೃಷ್ಣರು ಇವನ ಬಗ್ಗೆ ಏನು ಹೇಳುತ್ತಾರೆ ಅನ್ನುವ ಅಭಿಪ್ರಾಯವನ್ನ ಪಡೆದುಕೊಳ್ಳಬೇಕು ಅಂತನ್ನುವ ಉದ್ದೇಶ ಕೂಡ ಅಲ್ಲಿರಬಹುದು. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನ ನಾವು ಗಮನಿಸಬೇಕು. ಆತ ಬಂದಾಗ ಯಾರು ಆ ತಾಂತ್ರಿಕ ಭಕ್ತ ಬಂದಾಗ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನನ್ನ ತಮ್ಮ ಹತ್ತಿರ ಕುಳಿತುಕೊಳ್ಳುವಂತೆ ಹೇಳದಂತೆ. ಯಾಕೆ ಅಂತನ್ನೋದನ್ನ ಮಾಸ್ಟರ್ ಮಹಾಶಯನೇ ಬರೆದಿದ್ದಾನೆ. ಬಹುಶಃ ಶ್ರೀರಾಮಕೃಷ್ಣರು ತಾಂತ್ರಿಕ ಭಕ್ತನೊಡನೆ ಮಾತುಕತೆಯಾಗುತ್ತಾ ಮಾಸ್ಟರಿಗೂ ತಿಳುವಳಿಕೆ ಕೊಡಬೇಕು ಅಂತ ಇದ್ದಾರೆ ಅಂತ ಕಾಣುತ್ತೆ ಅಂತ. ತಾಂತ್ರಿಕ ಸಾಧನೆಯ ಸಂಬಂಧವಾಗಿ ತಿಳುವಳಿಕೆ ಕೊಡುವಂತಾಗಿರ್ಬೋದು. ಸಾಮಾನ್ಯತಃ ಸಾಧನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುವಂತಹದ್ದು ಇರಬಹುದು. ಅಂತೂ ಶ್ರೀರಾಮಕೃಷ್ಣರ ಉದ್ದೇಶ ನೋಡಿ, ಒಬ್ಬರಿಗೆ ಹೇಳ್ತಾ ಇನ್ನೊಬ್ಬರಿಗೆ ತಿಳಿಸಿಕೊಡುವಂತಹದ್ದು. ಆಮೇಲೆ ಇನ್ನೊಂದು ಅಂಶ, ಈ ತಾಂತ್ರಿಕ ಭಕ್ತ ಅಂತ ಹೇಳಿದ ತಕ್ಷಣ ನಮ್ಮ ಕರ್ನಾಟಕದ ಜನರಿಗೆ ವಿಶೇಷವಾಗಿ ಅರ್ಥವಾಗುವುದಿಲ್ಲ, ಕೇರಳದವರಿಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತೆ, ಆದರೆ ತಮಿಳುನಾಡವರಿಗೆ ಮತ್ತೆ ಅರ್ಥ ಆಗೋದು ಕಷ್ಟ ಆಗುತ್ತೆ. ತಾಂತ್ರಿಕ ಅಂತಂದ್ರೆ ತಂತ್ರ ಸಾಧನೆ ಅಂತ. ಆ ತಂತ್ರ ಸಾಧನೆ ಒಂದು ಒಂದು ಆಧ್ಯಾತ್ಮಿಕ ಸಾಧನೆ. ಅದನ್ನ ಸಾಕ್ಷಾತ್ ಪರಮೇಶ್ವರನೇ ತನ್ನ ಅರ್ಧಾಂಗಿನಿಯಾದ ಪಾರ್ವತಿ ದೇವಿಗೆ ತಿಳಿಸಿದ್ದು ಅಂತ ಈ ತರ ಬರುತ್ತದೆ. ಅದು ಒಂದು ಪ್ರಸಿದ್ಧವಾದಂತಹ ಆಧ್ಯಾತ್ಮಿಕ ಸಾಧನೆಯೇ. ಅದರಲ್ಲಿ 3 ಬಗೆ ಇದೆ. ಒಂದು ಪಶುಭಾವದಿಂದ ಸಾಧನೆ ಮಾಡುವಂತಹದ್ದು, ಇನ್ನೊಂದು ವೀರಭಾವದಿಂದ ಸಾಧನೆ ಮಾಡುವಂತಹದ್ದು,
ಮತ್ತೊಂದು ದೈವೀ ಭಾವದಿಂದ ಸಾಧನೆ ಮಾಡುವಂತಹದ್ದು. ಹೀಗೆ ಇದು ಬಹಳ ಮೂರು ಬಹಳ ಮುಖ್ಯವಾದಂತಹ ವಿಭಾಗಗಳು. ಈ ಪಶು ಭಾವದಿಂದ ಸಾಧನೆ ಮಾಡುವಂತಹದ್ದು ಬಹಳ ತುಚ್ಛವಾದದ್ದು, ಬಹಳ ಕಷ್ಟಕರವಾದದ್ದು. ವೀರಭಾವದ್ದು ಸ್ವಲ್ಪ ಸುಲಭ ಇರಬಹುದು. ಸಾತ್ವಿಕ ಭಾವ ಕಷ್ಟ, ಅತ್ಯಂತ ಕಷ್ಟ, ಆದರೆ ಅತ್ಯಂತ ಪರಿಶುದ್ಧವಾದಂತಹ ಮಾರ್ಗ ಅದು ಅಂತ ಶ್ರೀರಾಮಕೃಷ್ಣರು ಬಹಳ ವಿಶೇಷವಾಗಿ ಅದರ ಬಗ್ಗೆ ಹೇಳಿದ್ದಾರೆ. ಸ್ವತಃ ಶ್ರೀರಾಮಕೃಷ್ಣರು ಕೂಡ ಈ ತಾಂತ್ರಿಕ ಸಾಧನೆಗಳನ್ನ ಅತ್ಯಂತ ಶುದ್ಧ ಭಾವದಿಂದ ಮಾಡಿ ಗುರಿ ಸೇರಿದವರು. ಆದ್ರಿಂದ ಆ ತಾಂತ್ರಿಕ ಸಾಧನೆಗೆ ಒಂದು ಮಂಜೂರಾತಿ ಶ್ರೀರಾಮಕೃಷ್ಣರಿಂದ ಸಿಕ್ಕಿದೆ. ಶಾಕ್ತ ಭಕ್ತರು ವೈಷ್ಣವೀ ಭಕ್ತರು, ವೈಷ್ಣವ ಭಕ್ತರು ಶಾಕ್ತ ಭಕ್ತರು ವೈಷ್ಣವ ಭಕ್ತರು ಇಬ್ಬರೂ ಕೂಡ ಈ ತಂತ್ರ ಸಾಧನೆಯನ್ನು ಮಾಡೋದಕ್ಕೆ ವಿಭಿನ್ನವಾದ ಮಾರ್ಗಗಳೆಲ್ಲ ಇವೆ. ಹೀಗೆ ಹೋಗುತ್ತೆ ಅದರ ಕತೆ. ಈಗ ಶ್ರೀರಾಮಕೃಷ್ಣರು ತಾಂತ್ರಿಕ ಭಕ್ತನಿಗೆ ಹೇಳ್ತಾ ಇದ್ದಾರೆ, ಮನುಷ್ಯನ ತಲೆಬುರುಡೆಯನ್ನ ಪಾತ್ರೆಯನ್ನಾಗಿ ಮಾಡಿಕೊಂಡು ಅದರಿಂದ ಮದ್ಯ ಕುಡಿಯೋದು ತಾಂತ್ರಿಕ ಸಾಧನೆಯ ಒಂದು ಅಂಗ. ಈ ಮದ್ಯವನ್ನ ಕಾರಣವಾರಿ ಅಂತ ಕರೀತಾರೆ ಅಲ್ವೇ? ಶ್ರೀರಾಮಕೃಷ್ಣರು ಇದನ್ನೆಲ್ಲ ಮಾಡಿ ಮುಗಿಸಿದವರಾದ್ರಿಂದ ತಮಗೆ ಗೊತ್ತಿರುವಂತಹ ಅಂಶವನ್ನ ಮಂಡಿಸ್ತಾ ಇದ್ದಾರೆ. ಮನುಷ್ಯನ ತಲೆಬುರುಡೆಯನ್ನ ಪಾತ್ರೆಯನ್ನಾಗಿ ಮಾಡಿಕೊಂಡು ಅದರಿಂದ ಮದ್ಯ ಕುಡಿಯೋದು ತಾಂತ್ರಿಕ ಸಾಧನೆಯ ಒಂದು ಅಂಗ ಅಂತ. ಮದ್ಯ ಕುಡಿದ್ರೆ ಅದರಲ್ಲೂ ಕೂಡ ಶುದ್ಧವಾದ ಬಾಟಲ್ ಅಲ್ಲ, ಆ ಮನುಷ್ಯನ ತಲೆಬುರುಡೆ, ಅದರಲ್ಲೂ ಕುಡಿದ್ರೆ ಭಗವಂತನ ಸಾಕ್ಷಾತ್ಕಾರವಾಗುತ್ತಂತೆ. ನೋಡಿ, ಯೋಚನೆ ಮಾಡಿ, ನಾವು ಆ ಮಡಿ ಮೈಲಿಗೆ ಆ ಕೊಳಕು ಈ ಹೆಸರು ಇತ್ಯಾದಿ ಅಂತ ತುಂಬಾ ಪ್ರಚೀತಿ ಪಟ್ಕೊಳ್ತಾ ಇರ್ತೀವಿ. ಇದಕ್ಕಿಂತಲೂ ಭಯಂಕರವಾದದ್ದೆಲ್ಲ ಇದೆ ಅದರಲ್ಲಿ. ಆದ್ರೆ ಅದನ್ನು ಯಾವ ಭಾವದಿಂದ ಕುಡಿಬೇಕು ಅದು ಬಹಳ ಮುಖ್ಯ. ಮದ್ಯ ಕುಡಿಯತಕ್ಕಂತ ಅಭ್ಯಾಸ ಉಳ್ಳವರಿಗೆ, ಚಟ ಉಳ್ಳವರಿಗೆ, ಅಭ್ಯಾಸ ಅಂತ ಹೇಳಬಾರ್ದು, ಚಟ ಉಳ್ಳವರಿಗೆ ಆ ಮದ್ಯವನ್ನ ಗ್ಲಾಸಲ್ಲೇ ಕೊಡ್ಬೇಕು ಅಂತೇನಿಲ್ಲ, ಬಾಟ್ಲಲ್ಲಿ ಕೊಡ್ಬೇಕು ಅಂತೇನಿಲ್ಲ, ತಲೆಬುರುಡೆಗಳಲ್ಲಿ ಕೊಟ್ಟರು ಕೂಡ ಅವ್ನು ಕುಡಿದ್ಬಿಡ್ತಾನೆ. ಅಂದ ಮಾತ್ರಕ್ಕೆ ಅವನೇನು ಸಾಧಕರಾಗೋದಿಲ್ಲ, ಸಿದ್ಧಿ ಪಡೆಯೋದಿಲ್ಲ. ಇಲ್ಲಿ ಅದನ್ನ ಕಾರಣವಾರಿಯಾಗಿ ಭಾವಿಸಿ ಕುಡಿಬೇಕು. ಅದನ್ನ ಕಾರಣವಾರಿ ಅಂತ ಕರೀತಾರೆ ಅಲ್ವೇ ಅಂತ ಕೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಕಾರಣವಾರಿ ಈ ಶಬ್ದವನ್ನು ನಾವು ಇದು ಏನು, ಇದು ಎಂಥದ್ದು ಅಂತ ಯೋಚನೆ ಮಾಡ್ಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಇಲ್ಲದ್ರೆ ಎದ್ಬಾದ ಅರ್ಥ ಆಗುತ್ತೆ. ಕಾರಣ ಅಂದ್ರೇನು? ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾರಣ ಇರುತ್ತೆ. ಒಂದು ಮಗು ಅಂತ ಆಗ್ಬೇಕಾದ್ರೆ ತಂದೆ ತಾಯಿಗಳು ಅದರ ಕಾರಣ. ಒಂದು ಅಡುಗೆ ಅಂತ ಆಗ್ಬೇಕಾದ್ರೆ ಒಬ್ಬ ಅಡುಗೆ ಭಟ್ಟ ಅದಕ್ಕೆ ಕಾರಣ. ಒಂದು ಅನ್ನ ಅಂತ ಆಗ್ಬೇಕಾದ್ರೆ ಅದೊಂದು ಅಕ್ಕಿ ಕಾರಣ. ಆ ಅಕ್ಕಿ ಅಂತಿರ್ಬೇಕಾದ್ರೆ ಅದೊಂದು ಭತ್ತ ಕಾರಣ. ಹೀಗೆ ಪ್ರತಿಯೊಂದು ಕಾರ್ಯಕ್ಕೂ ಹಿನ್ನೆಲೆಯಾಗಿ ಒಂದು ಕಾರಣ ಇರುತ್ತೆ. ಸೃಷ್ಟಿ ಸ್ಥಿತಿ ಪ್ರಳಯ ಅಂತ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಡೀ ವಿಶ್ವವೇ ಸೃಷ್ಟಿಯಾಗಿ ಸ್ಥಿತಿಯಾಗಿ ಪ್ರಳಯ ಹೊಂದುತ್ತವೆ ಅಂತ. ಆದ್ರೆ ಸೃಷ್ಟಿ ಈ ಪ್ರಕೃತಿಯಂತಿರುತ್ತದೆ, ಅದು ಹೇಗೆ ಸೃಷ್ಟಿ ಆಯಿತು ಅಂತ ನಾವು ಕಂಡಿಲ್ಲ. ಸ್ಥಿತಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ, ಅದರ ಗತಿ ಹೇಗೆ ಹೋಗ್ತಾ ಇದೆ ಅಂತ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಅದು ಪ್ರಳಯವನ್ನು ನಾವು ಕಾಣೋದಕ್ಕಿಲ್ಲ. ಯಾವ ಕಾರಣ? ನಮ್ಮ ಆಯಸ್ಸು ಕೇವಲ ಅಲ್ಪ. ಆದರೆ ಮನುಷ್ಯ ಅಥವಾ ಸಕಲ ಜೀವಿಗಳ ಸೃಷ್ಟಿ ಸ್ಥಿತಿ ಪ್ರಳಯವನ್ನು ಕಾಣಬಹುದು. ಮನುಷ್ಯ ಹುಟ್ಟುತ್ತಾನೆ, ಬೆಳೀತಾನೆ, ಸ್ವಲ್ಪ ಕಾಲ ಉಳಿತಾನೆ, ಕೊಳಮಲ್ಲಿ ಕೊಳಿತಾನೆ, ಆಮೇಲೆ ಸುತ್ತ ಹೋಗ್ತಾನೆ. ಆ ಭಗವಂತನ ಅಭೂತಪೂರ್ವವಾದಂತಹ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ ಇಲ್ಲಿ ಕಾಣ್ತಾ ಇದೆ.
ಹಾಗೇನೇ ಮಹಾ ಸೃಷ್ಟಿ ಮಹಾಸ್ಥಿತಿ ಮಹಾಪ್ರಳಯ ಅದು ಕೂಡ ಇದೆ ಅಂತ ಭಾವಿಸೋದಕ್ಕೇನು ಕಷ್ಟವಿಲ್ಲ. ಆದರೆ ಈ ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಕಾರಣ ಯಾರು, ಹೀಗೋಗುತ್ತೆ ಕಾರಣ ಯಾರು ಅಂತ, ಅದು ಪರಬ್ರಹ್ಮ ಅಥವಾ ಪರಾಶಕ್ತಿ ಅಥವಾ ಆದ್ಯಾಶಕ್ತಿ. ಆ ಆದ್ಯಾಶಕ್ತಿ ಮೂಲ ಕಾರಣ, ಆದ್ಯಾಶಕ್ತಿ ಮೂಲ ಕಾರಣ. ಆ ಮೂಲ ಕಾರಣವನ್ನ ನಾನು ನೆನಪಿಗೆ ತಂದುಕೊಡುತ್ತೆ ಈ ಮಧ್ಯ. ಯಾಕೆ ಈ ಮಧ್ಯಕ್ಕೆ ಹೆಸರೇನು ಕಾರಣ ಅಂತ, ತಂತ್ರ ಸಾಧನೆಯಲ್ಲಿ ಅದನ್ನು ಮಧ್ಯ ಅಂತ ಕರೆಯಲಿಲ್ಲ, ಅದನ್ನು ಕಾರಣ ಅಂತ ಕರೀತಾರೆ. ಅದನ್ನು ತಂದಿಟ್ಕೊಳ್ಳೋದು ಮಾತ್ರ ಮಧ್ಯವನ್ನೇ, ಸ್ವಲ್ಪ ಕುಡಿಯೋದು ಕುಡಿಯುವ ಶಾಸ್ತ್ರದ ಮೂಲಕ ಕುಡಿಯುವಂತಹದ್ದು, ಸುಮ್ಮನೆ ಘಟಘಟ ಕುಡಿಯೋದಲ್ಲ. ಅದನ್ನ ಸ್ಪರ್ಶ ಮಾಡಿದ ಮಾತ್ರಕ್ಕೇನೆ ಆ ಮಹಾಕಾರಣದ ನೆನಪಾಗಬೇಕು. ಮಹಾಕಾರಣ ಯಾರು? ಆದ್ಯಶಕ್ತಿ, ಜಗನ್ಮಾತೆ ಅಥವಾ ವಿಷ್ಣು ಅಥವಾ ಬ್ರಹ್ಮ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರರು, ಮೂರು ಜನ ಹೋಗಿ ಒಬ್ಬೊಬ್ಬರನ್ನೇ ಹೆಸರುಗಳು. ವೈಷ್ಣವರು ವಿಷ್ಣುವೇ ಸೃಷ್ಟಿ ಸ್ಥಿತಿ ಪ್ರಯ ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳಿಬಿಡ್ತಾರೆ. ಶೈವರು ಶಿವನೇ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯವನ್ನು ಮಾಡ್ತಾನೆ. ಬ್ರಹ್ಮನ ಭಕ್ತರು ಚತುರ್ಮುಖ ಬ್ರಹ್ಮನ ಭಕ್ತರು ಅವನೇ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ ಅಂತ ಹೇಳಿಬಿಡ್ತಾರೆ. ಆದ್ರೆ ಅದೇ ಪರಮಾತ್ಮನೇ ಹೇಳಿದಾನೆ ನಾವು ಮೂರು ಬೇರಲ್ಲ ಒಂದೇ. ಇದು ಮಹಾಕಾರಣ, ಇದನ್ನು ಬಿಟ್ಕೊಳ್ಬೇಕು. ಈ ಮಹಾಕಾರಣವನ್ನ ನಾವು ಜಗನ್ಮಾತೆಯಾಗಿ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ತಿಳ್ಕೊಂಡು ನಿಜ. ಆದರೆ ಅವರ ಸ್ವಭಾವ ಎಂಥದ್ದು? ಆನಂದ ಸ್ವರೂಪ. ಇದು ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರು ಹೇಳಿದವರು ಇಲ್ಲ, ಹೇಳಿದ್ರು ನಮ್ದು ನೆನಪುಳಿಲಿಲ್ಲ. ಆ ಆದ್ಯಾಶಕ್ತಿ ಆನಂದಮಯಿ, ಹೇ ಆನಂದಮಯಿ, ನನ್ನನ್ನು ನಿರಾನಂದಮಯಿ ಮೈನನ್ನಾಗಿ ಮಾಡಬೇಡ ಅಂತ ಆಡಲೆ ಇದೆಯಲ್ಲ, ಅವರು ಆನಂದಮಯಿ. ಆ ಕಾರಣ ಸ್ವರೂಪಿಣಿಯಾದ ಜಗನ್ಮಾತೆ ಆನಂದಮಯಿ. ನೋಡಿ ಹೇಗೆ ಒಂದನ್ನ ಹೇಳಿದ್ರೆ ಇನ್ನೊಂದನ್ನು ನೆನಪು ಮಾಡಿಕೊಂಡು ಆ ಮೂಲಕ್ಕೆ ಹೋಗುವಂತ ಕ್ರಮ ನೋಡಿ. ನಮಗೂ ಕೂಡ ಯಾವುದಾದ್ರೂ ಒಂದು ವಸ್ತುವಿನ ಹೆಸರು, ನಮ್ದು ಪ್ರಿಯವಾದ ವಸ್ತುವಿನ ಹೆಸರು ಹೇಳಿದ ತಕ್ಷಣ ಅದು ಎಲ್ಲಿ ಸಿಕ್ಕುತ್ತೆ ಅಂತ ಒಂದು ನೆನಪಿಗೆ ಬರೋದಿಲ್ವೇ? ಆತ ಅದನ್ನು ನಾನು ಉದಾಹರಣೆ ಕೊಟ್ಟು ಹೇಳಬೇಕಾಗಿಲ್ಲ, ನೀವೇ ಯಾವ್ದಾದ್ರು ಒಂದು ಉದಾಹರಣೆ ತಗೊಂಡು ಅರ್ಥ ಮಾಡ್ಕೊಳ್ಳಿರಲಿಲ್ಲ. ಅಂದ್ರೂ ಈ ಕಾರಣವಾರಿ ಅಂತ ಹೇಳಿದ ತಕ್ಷಣ ಆ ಜಗನ್ಮಾತೆ, ಆನಂದಮಯಿಯಾದ ಜಗನ್ಮಾತೆ ನೆನಪಿಗೆ ಬರ್ತಾಳೆ. ಅದಕ್ಕೋಸ್ಕರ ಅದು ಕಾರಣವಾರಿ ಅಂತ ಹೆಸರಿಡಲಾಗಿದೆ. ಆ ಆನಂದ ನೆನಪಿಗೆ ಬಂದಾಗ ಮನಸ್ಸು ಆನಂದಮಯವಾಗುತ್ತೆ. ಅದು ಸಾಧನೆಯ ಉದ್ದೇಶ, ಆನಂದ ಪಡತಕ್ಕಂಥದ್ದು ವಿನಃ ಆಯಾಸ ಪಡ್ತಕ್ಕಂಥದ್ದಲ್ಲ. ಆಧ್ಯಾತ್ಮಿಕ ಸಾಧನೆಯ ಉದ್ದೇಶ ಆನಂದ ಪಡ್ತಕ್ಕಂಥದ್ದೇ ಹೊರತು ಆಯಾಸ ಪಡ್ತಕ್ಕಂಥದ್ದಲ್ಲ. ಹೀಗೆ ಆ ಮಹಾಕಾರಣದ ನೆನಪು ಆಗ್ಬೇಕು, ಆದ್ರ ಮನಸ್ಸಿಗೆ ಶಿಕ್ಷಣ ಕೊಡಬೇಕು, ಅದೇ ಸಾಧನೆ ಅಂತ ಹೇಳಿದ್ರೆ. ಶ್ರೀರಾಮಕೃಷ್ಣರು ಯಾವಾಗ ಆ ಮದ್ಯವನ್ನು ಕಾರಣವಾರಿ ಎಂದು ಕರೀತಾರೆ ಅಲ್ವೇ ಅಂತ ಕೇಳಿದಾಗ ತಾಂತ್ರಿಕ ಹೇಳ್ತಾನೆ ಹೌದು ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಪಾತ್ರೆಯಿಂದ 11 ಸಲ ಅಲ್ವೇ, ಆ ಪಾತ್ರೆಯಿಂದ 11 ಸಲ ಅಲ್ವೇ ಅಂದ್ರೆ 11 ಚಮಚ ಕುಡಿಬೇಕು ಅಂತ. ತಾಂತ್ರಿಕ ಹೇಳ್ತಾನೆ ಇಲ್ಲ, ಕೇವಲ 3 ತೊಲ ಪ್ರಮಾಣದಷ್ಟು ಮಾತ್ರ ಶವ ಸಾಧನೆಗಾಗಿ ಅಷ್ಟೇ, ಉಳಿದ್ರೆ ಸಾಕಾಗುತ್ತೆ ಅಂತ. ಅದು ಅವನ ಒಂದು ವಿಧಾನ, ಶವ ಸಾಧನೆಗಾಗಿ ಅಂತ. ಇದೊಂದು ಶಬ್ದ ನೋಡಿ, ಶವ ಸಾಧನೆ. ಒಂದೊಂದು ಶಬ್ದವನ್ನು ಕೂಡ ನಾವು ಅರ್ಥ ಮಾಡ್ಕೊಳಕ್ ಎಷ್ಟಿರುತ್ತೆ? ಅದು 3 ತೊಲ ತಗೊಳ್ತಕೊಳ್ಳಿ ಅದೆಷ್ಟೇ ಇರಲಿ ಅದು ಬೇರೆ ವಿಚಾರ. ಇಲ್ಲಿ ಶವ ಸಾಧನೆ ಅಂತ ಒಂದು ಬಂದ್ಬಿಡ್ತಲ್ಲ, ಶವ ಸಾಧನೆಯ ವೇಳೆಗೆ ಈ ಎಲ್ಲ ಪಂಚಮಕಾರಗಳು ಅಲ್ಲಿ ಸುತ್ತಮುತ್ತ ಇರಬೇಕು. ಪಂಚಮಕಾರಗಳು ಆ ಸಾಧನೆಯ ದ್ರವ್ಯಗಳು, ಅವುಗಳನ್ನ ಭಗವದ್ ಭಾವನೆಯಿಂದ ಸ್ವೀಕರಿಸ್ತಾ ಮನಸ್ಸನ್ನ ಭಗವನ್ ಮಹಿಮನಾಗಿ ಮಾಡಿಕೊಳ್ಬೇಕು ಅಂತ ಕ್ರಮ ಇರುತ್ತೆ. ಈಗ ಶವ ಸಾಧನೆ ಅಂತ ಹೇಳಿದ್ರೇನು? ಪಂಚಮುಂಡಾಸನ
ಐದು ಪ್ರಾಣಿಗಳ ಮುಂಡವನ್ನ ಕೆಳಗಡೆ ಕೂತು ಅದರ ಮೇಲೆ ಕುಳಿತು ಆಸನ ಮಾಡುವಂತಹದ್ದು. ಇನ್ನೊಂದು ಏನಂತಂದ್ರೆ ಮನುಷ್ಯನ ಶರೀರವನ್ನ ಆಸನವಾಗಿ ಅಂದ್ರೆ ಸತ್ತ ಶರೀರವನ್ನ ಹೆಣವನ್ನ ಅಂದ್ರೆ ಸರಿಯಾದ ಅರ್ಥ ಹೇಳ್ತಾ ಇಲ್ಲ, ಮನುಷ್ಯನ ಹೆಣವನ್ನ ಇಟ್ಟುಕೊಂಡು ಅದರ ಮೇಲೆ ಕುಳಿತುಕೊಂಡು ಸಾಧನೆ ಮಾಡುವಂತ ಶ್ರೀ ರಾಮಕೃಷ್ಣ ಹಲ್ಲಾಸತಿ ಹೇಳಿದ್ದಾರೆ. ಆ ಶವ ಸಾಧನೆ ಮಾಡುವಾಗ ಆ ಸಾಧಕನ ಬಲದಿಂದಾಗಿ ಆ ಶವ ಇದೆಯಲ್ಲ ಅದು ಆಗಾಗ ಆ ಬಾಯಿ ಬಿಡುತ್ತಂತ ಆಗ ಹೆದರ್ಕೋಬಾರ್ದಂತೆ, ಅದಕ್ಕೆ ಒಂದಿಷ್ಟು ಕಡಲೆ ಪುರಿ ಇಟ್ಕೊಂಡಿರ್ಬೇಕಂತೆ, ಅದನ್ನ ಆಗಾಗ ಅದು ಬಾಯಿ ಹಾಕಿರ್ಬೇಕು, ಅದು ಅದನ್ನ ಅಗಿತಾ ಇರುತ್ತದೆ ಬಾಯಿ. ಈ ಶವ ಸಾಧನೆ ಅಂತ ಹೇಳೋದನ್ನ ಆ ತಾಂತ್ರಿಕರು ಮಾಡ್ತಾರೆ, ಅದೆಂತ ಸಾಧನೆ ಇದೋ ಅಂತ ನಾವೆಲ್ಲ ಮುರಿಬಹುದು. ಅದೇನಪ್ಪ ಹೆಣದ ಮೇಲೆ ಕುತ್ಕೊಳ್ಳೋದು, ಅದು ಬಾಯಿ ತೆರೆಯುದಂತೆ, ಕಡಲೆ ಪುರಿ ಹಾಕುದಂತೆ. ಆದ್ರೆ ನಾವು ದಿನ ಬೆಳಗಾದ್ರೂ ಅದೇ ಶವ ಸಾಧನೆಯನ್ನು ಮಾಡ್ತಾ ಇದ್ದೇವೆ ಅಂತ ನಮ್ಗೆ ಗೊತ್ತೇ, ನಮ್ಮ ಹತ್ರ ಇದೆಯಲ್ಲ ಈ ಶವ, ಈ ದೇಹ ಇನ್ನೇನು ತಿಳ್ಕೊಂಡ್ವಿ ಶವ, ಇದರ ಒಳಗಡೆ ನಾವು ಕೂತಿದ್ದೇವೆ. ಈ ಶವ ನಮ್ಮ ಸಾಧನೆಯಿಂದ ನಾವೇನ್ ಸಾಧನೆ ಮಾಡ್ತೀವಿ, ಅಂಗ ಸಾಧನೆ ಮಾಡ್ತಿರ್ಬೋದು ಬಹುಶಃ ಅಷ್ಟೇನೆ. ಅಂತೂ ದಿನ ಬೆಳಗಾದ್ರೆ ನಮ್ದು ಏನೋ ಒಂದು ಸಾಧನೆ ಇರುತ್ತೆ. ಪರಿಣಾಮವಾಗಿ ಈ ಶರೀರ ಇದೆಯಲ್ಲ ಅದು ಹಸಿವಾಗುತ್ತೆ, ಬೆಳಗಾದ ಕೂಡಲೇ ಬಾಯಿ ಬಿಡುತ್ತೆ, ಹಾಗೊಂದಷ್ಟು ಬಿಸಿ ಬಿಸಿ ಕಾಫಿ ಹಾಕಬೇಕು, ಉಪ್ಪಿಟ್ಟು ಇಡ್ಲಿ ಎಣ್ಣೆ ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಕ್ಬೋದು. ಆದ್ರೆ ಆಮೇಲೆ ಮಧ್ಯಾಹ್ನ ಮತ್ತೆ ಅದು ಬಾಯಿ ಬಿಡುತ್ತೆ, ಮತ್ತೆ ಹಾಕ್ಬೇಕು ಅದಕ್ಕೆ, ಪುನಃ ಸಂಜೆ ಪುನಃ ಮಧ್ಯೆ ಮಧ್ಯೆ ಅದಕ್ಕೆ ಹಾಕ್ತಾ ಇರ್ತದೆ. ಇದನ್ನ ಹಾಕೋದು ಬಹಳ ಆನಂದ, ಈ ಶವಕ್ಕೆ ಹಾಕೋದಕ್ಕೆ ನಮ್ಗೆ ಬಹಳ ಆನಂದ. ಯಾತಕ್ಕೆ ಅಂತ ಹೇಳಿದ್ರೆ ಆ ಶವವು ನಾವು ಒಂದೇ ಆಗಿಬಿಟ್ಟಿದ್ದೀವಿ, ಆ ಶವ ತಿನ್ನುವಾಗ ನಾವೇ ತಿಂತಾ ಇರ್ತೀವಿ. ಇಲ್ಲಿ ಈ ಬಗ್ಗೆ ತಾದಾತ್ಮ್ಯ ಇದೆ, ಅಲ್ಲಿ ಆ ತಾದಾತ್ಮ್ಯ ಇಲ್ಲ, ಅದು ಶವ ಅಂತ ಅವನು ಚೆನ್ನಾಗಿ ಗೊತ್ತು. ಆದ್ರಿಂದ ಅದು ಒಂದಿಷ್ಟು ಹಾಕಿಬಿಟ್ಟು ಅವನು ತನ್ನ ಧ್ಯಾನದಲ್ಲಿ ಮಗ್ನಾಗ್ಬಿಡ್ತಾನೆ ಅಥವಾ ಪೂಜೆಯಲ್ಲಿ ಮಗ್ನಾಗ್ಬಿಡ್ತಾನೆ. ನಾವು ಕೂಡ ಆಗಾಗ ಇದಕ್ಕೆ ಒಂದಿಷ್ಟು ಹಾಕಿ ನಮ್ಮ ಪೂಜೆಯಲ್ಲಿ ಕುಳಿತ್ಬಿಡ್ಬೇಕು, ಈ ಶರೀರದ ಕಡೆ ಗಮನ ಕೊಡ್ಬಾರ್ದು. ಇದು ಸಾಧನೆ. ಕಬೀರ್ ದಾಸರು ಹೇಳ್ತಾರೆ, ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಒಂದು ಬೊಗಳುವ ನಾಯಿ ಇದ್ದಾಗ, ಅದು ಬೊಗಳುವಾಗ ಅದಕ್ಕೊಂದು ಚೂರು ರೊಟ್ಟಿ ಹಾಕಿಬಿಡ್ಬೇಕು, ಅದ್ರ ಪಾಡಿ ತಿಂತಾವು ನಮ್ಮ ಪಾಡಿಗೆ ಬಿಡುತ್ತೆ, ನಾವು ಎಷ್ಟು ಬೇಕಾದ್ರು ನಮ್ಮ ಸಾಧನೆಯಲ್ಲಿ ಮಗ್ನಾಗಿರ್ಬಹುದು ಅಂತ ಒಂದು ಮಾತಾಡ್ತಾರೆ, ಬಹಳ ಸ್ವಾರಸ್ಯವಾಗಿದೆ ನೋಡಿ. ಅದೇ ತಂತ್ರ ಸಾಧನೆಯ ಮಾತೇ ಹೇಗೆ ಬಂತಲ್ಲ, ಅದನ್ನೇ ಇನ್ನೊಬ್ಬ ಕ್ರಿಶ್ಚಿಯನ್ ಸೈಂಟ್ ಕ್ರೈಸ್ತ ಸಂತ ಒಬ್ಬ ಹೇಳ್ತಾನೆ, ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಬ್ರದರ್ ಆಶ್ ಸೋದರ ಕತ್ತೆ, ಇದನ್ನ ಆಗಾಗ ಉಪಚಾರದಿಂದ ನೋಡಿಕೊಂಡು ಸಂದರ್ಭ ಬಂದ್ರೆ ಆ ಕತ್ತೆಗೆ ಒಂದು ಲತ್ತೆ ಕೊಟ್ಟು ಅದನ್ನ ಹತೋಟಿಯಲ್ಲಿ ಇಟ್ಟಿರ್ಬೇಕಾಗುತ್ತೆ, ಮತ್ತು ನಮ್ಮ ಸಾಧನೆಯಲ್ಲಿ ನಾವು ಮಗ್ನಾಗಿರ್ಬೇಕಾಗುತ್ತೆ ಅಂತ. ಅದ ಹೀಗೆ ಬಗೆ ಬಗೆಯ ಸಾಧಕರು ಈ ಶರೀರ ಅಂತ ಇರ್ತಕ್ಕಂಥ ಶವದ ಕುರಿತಾಗಿ ಮಾತುಗಳನ್ನು ಆಡಿದ್ದಾರೆ. ತಂತ್ರ ಸಾಧನೆಯಲ್ಲಿ ಈ ಶರೀರವನ್ನ ಶರೀರ ಬುದ್ಧಿಯನ್ನ ದೇಹ ಮನೋಭಾವನೆಯನ್ನ ಮೀರಿ ನಡೆಯೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಒಂದು ಸಾಧನಾ ಪ್ರಣಾಳಿಯೇ ಇದೆ, ಸಾಧನಾ ಪ್ರಣಾಳಿಯೇ ಇದೆ. ಅದನ್ನ ಬಹಳ ಶಿಸ್ತುಬದ್ಧವಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಅದನ್ನ ಯಾರು ಇಲ್ಲಿ ಅಭ್ಯಾಸ ಮಾಡಬೇಕಾಗಿಲ್ಲ, ಬಹಳ ಕಷ್ಟಕರವಾದ್ದು. ಎಷ್ಟೇ ಎಚ್ಚರಿಕೆಯಿಂದ ಹೋದ್ರೂ ಕೂಡ ಮನುಷ್ಯ ಮುಳುಗೋಗ್ಬಿಡ್ತಾನೆ. ಅದರಲ್ಲಿ ಸ್ತ್ರೀ ಪುರುಷ ಇಬ್ರು ಸೇರಿ ಮಾಡ್ತಕ್ಕಂತಹ ಸಾಧನೆ, ಆದ್ರಿಂದ ಅದು ಮನುಷ್ಯನನ್ನ ಸಾಮಾನ್ಯವಾಗಿ ದಾರಿ ತಪ್ಪಿಸುತ್ತಲೇ ಇರ್ತದೆ. ಆದ್ರಿಂದ ಅದನ್ನ ತಿಳ್ಕೊಂಡ್ರೆ ಸಾಕು, ಮಾಡಕ್ ಹೋಗ್ಬೇಕಾಗಿಲ್ಲ. ಅಂತೂ ಈ ಶವ ಸಾಧನೆ ಅಂತ ಇರ್ತಕ್ಕಂಥದ್ದು ಯಾತಕ್ಕೋಸ್ಕರ ಅಂದ್ರೆ ಶರೀರ ಭಾವನೆಯನ್ನ ಮೀರಿ ಅಥವಾ ದೇಹ ಭಾವನೆಯನ್ನ ಮೀರಿ ದೇವ ಭಾವನೆಯನ್ನ ರೂಢ ಮೂಲ ಮಾಡಿಕೊಳ್ಳೋದಕ್ಕೋಸ್ಕರ ತಾಂತ್ರಿಕ ಅದನ್ನ ಹೇಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ,
ನಾನು ಮದ್ಯವನ್ನು ಮುಟ್ಟುವ ಹಾಗೂ ಇಲ್ಲ, ನಾನು ಮದ್ಯವನ್ನ ಮುಟ್ಟುವ ಹಾಗೂ ಇಲ್ಲ ಅಂತಾರೆ. ಸಾಧನೆ ಮಾಡುವಾಗ ಒಂದು ತೊಟ್ಟನ್ನು ಹೇಗೆ ಮುಟ್ಟಿ ಹಣೆಗೆ ಮುಟ್ಟಿಸ್ಕೊಂಡಿದ್ದೇನೆ, ಕೆಲವರು ಹೀಗೆ ಸಿಂಪಡಿಸ್ಕೊಳ್ಳೋದು ಮುಟ್ಟುವೇನೆ, ಯಾಕೆಂದ್ರೆ ಅದು ಗೌರವ ಕೊಡ್ಬೇಕಕ್ಕೆ. ಅದರಿಂದ ಉಂಟಾಗತಕ್ಕಂತಹ ತೊಂದರೆಯಿಂದ ನಾವು ಪಾರಾಗೋದಕ್ಕೋಸ್ಕರ ಅದಕ್ಕೆ ಗೌರವ ಕೊಡು. ನೋಡಿ, ಮೂರ್ಖರನ್ನ ನಾವು ಮಾತಾಡ್ತಾ ಹೋಗ್ತಿದ್ದೆ, ಕೋಪದಿಂದ ಮಾತಾಡಬೇಕು. ಏನಣ್ಣ ಚೆನ್ನಾಗಿದೆಯಾ ಮೊದಲೇ ಮಾತಾಡಬೇಕು. ಯಾರೋ ಉಪಾಯದಿಂದ ಅವನು ಕಳಿಸ್ಬಿಡ್ಬೇಕಲ್ಲ, ಏನಾದ್ರೂ ಹೋಗ ತೊಲಗಾ ಕಡೆ ಅಂತೇನಾದ್ರೆ ಹೇಳಿದ್ರು. ಬೇರೇನು ಕೆಲಸ ಇಲ್ಲ ನೋಡಿ, 24 ಗಂಟೆ ನಿಮ್ಮನ್ನು ಬೈತಾ ಇರ್ತಾನೆ, ದಾರಿ ದಾರಿ ಎಲ್ಲೆಲ್ಲ ನೋಡಿದ್ರು ಅವ್ನು ಬೈತಾ ಇರ್ತಾನೆ. ಜನರಿಗೆಲ್ಲ ಅನ್ಸುತ್ತೆ ಏನೋ ಇವ್ರು ಹೆಚ್ಚುಕಡೆ ಮಾಡಿರೋಕೆ ಅವನಿಗೆ ಕಾಣುತ್ತೆ, ಅದಕ್ಕೋಸ್ಕರ ಅವ್ನು ಬೈತಾ ಇದ್ದಾನೆ ಅಂತ ತಿಳ್ಕೊಬಿಡ್ತಾರೆ. ಪಾಪ ಅವ್ರಿಗೆ ಪೂರ್ವಾಪರ ಏನ್ ಗೊತ್ತಿರುತ್ತೆ ಜನರಿಗೆ. ಅದರಿಂದ ಮೂರ್ಖರನ್ನ, ದುಷ್ಟರನ್ನ, ಕುಡುಕರನ್ನ, ಹುಚ್ಚರನ್ನ ಸುಮ್ಮನೆ ಸುಮ್ಮನೆ ಎದುರಾಕೊಳ್ಬಾರ್ದು ಅಂತ ಶ್ರೀರಾಮಕೃಷ್ಣ ಒಂದ್ ಕಡೆ ಹೇಳಿದ್ದಾರೆ. ಹಾಗೇನೆ ಈ ಮದ್ಯ, ಮಾಂಸ, ಮಹಿಳೆ ಇತ್ಯಾದಿ ಎಲ್ಲ ಪಂಚಮುಖಾರಿಗಳೆಲ್ಲ ಇದೆಯಲ್ಲ, ಅವುಗಳನ್ನ ಎದುರಾಕೋಬಾರ್ದು, ಕೈ ಮುಕ್ಕೊಂಡೇ ಇರಬೇಕು. ಅದಕ್ಕೋಸ್ಕರ ಆ ಬಗ್ಗೆ ಸಾಧನೆ. ಅಲ್ಲಿ ಶ್ರೀರಾಮಕೃಷ್ಣ ಈಗ ಯಾವ ಚಿಂತಿಸಿದ್ದಾರೆ, ಆ ಮದ್ಯವನ್ನ ಮುಟ್ಟುವ ಹಾಕುವುದಂತೆ. ಯಾಕೆ ಮುಟ್ಟು ಹಾಕಿಲ್ಲ ಅಂದ್ರೆ ಅಸಹ್ಯವಾಗುತ್ತೆ ಅಂತಲ್ಲ, ಮುಟ್ಟಕ್ಕಿಂತ ಮೊದಲೇ ಅವ್ರು ಸಮಾಧಿಸ್ತರಾಗಿತ್ತು. ಅದನ್ನ ನೋಡಿ ಆ ತಾಂತ್ರಿಕ ಹೇಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅಂತಂದ್ರೆ, ಹೇಳ್ತಾನೆ ನಿಮ್ಮದು ಸಹಜಾನಂದ, ಅದು ದೊರೆತದ್ದೇ ಆದ್ರೆ ಬೇರೆ ಏನ್ ಬೇಕಾಗೋದಿಲ್ಲ. ಈ ಪಂಚಮಹಾರಾದಿಗಳಾಗ್ಲಿ ಈ ಸಾಧನೆಗಳಾಗ್ಲಿ ಯಾಕೆ ಬೇಕು, ನೀವು ಸಹಜಾನಂದದಲ್ಲೇ ಇದ್ದೀರಿ, ಸದಾ ಆ ಬ್ರಹ್ಮಾನಂದದಲ್ಲೇ ಭಗವದಾನಂದದಲ್ಲೇ ಇದ್ದೀರಿ, ನಿಮ್ಗೆ ಇವೆಲ್ಲ ಬೇಕಾಗೋದಿಲ್ಲ ಅಂತಲ್ಲ ನಾವು ಎಷ್ಟು ತಿಳ್ಕೊಂಡಿದ್ದಾರೆ ನೋಡಿ, ನಮ್ಗೆ ಸಂತೋಷ ಬರುತ್ತೆ, ನಮ್ಗೆ ರಾಮಕೃಷ್ಣ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇಲ್ಲಿ ನೋಡು, ನನಗೆ ಜಪ ತಪ ಹಿಡಿಸ್ತಾ ಇದೆ, ಆದ್ರೆ ಸರ್ವದಾ ಸ್ಮರಣ ಮನನ ನಡೀತಾ ಇದೆ. ಒಳ್ಳೆಯದು, ಷಟ್ಚಕ್ರ ಷಟ್ಚಕ್ರ ಅಂತ ಹೇಳ್ತಾರಲ್ಲ ಅದೇನದು. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲಿ ನೋಡು ನನಗೆ ಜಪ ತಪ ಹಿಡಿಸ್ತಾ ಇಲ್ಲ ಅಂತ. ನಮ್ಗೆಲ್ಲ ಆ ಮಾತು ಕೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ ನೋಡಿ, ಶ್ರೀರಾಮಕೃಷ್ಣಗೆ ಅದು ಹಿಡಿಸ್ತಾ ಇರುತ್ತೆ, ನಮ್ಗೆ ಹಿಡಿಸುತ್ತೆ. ಆಮೇಲೆ ಅವ್ರು ಹೇಳಿದ್ರಲ್ಲ, ಆದ್ರೆ ಸರ್ವದಾ ಸ್ಮರಣ ಮನನ ನಡೀತಾ ಇದೆ ನನ್ನಲ್ಲಿ ಅಂತ. ನಾವು ಕೂಡ ಹಾಗೆ ಆ ಮಾತು ಎತ್ತಿದ ಕೂಡಲೇ ಒಂದಷ್ಟು ನೆನಪಿಗೆ ಬರುತ್ತಲ್ಲ, ಹೌದು ನಾವು ಎಲ್ಲಿ ನೆನಪು ಮಾಡ್ತಾ ಇದ್ವು, ಮತ್ತೆ ನಾವು ಸದಾ ಸ್ಮರಣೆ ಮಾಡ್ತಾ ಇರ್ತೀವಿ ಅಂತ ಒಂದು ಭಾವಿಸ್ಕೊಂಡು ಇರ್ತಾನೆ. ಆದ್ರೆ ಅದು ಏನೇನೋ ಸ್ಮರಣೆ ಮಾಡ್ತಾ ಇರ್ತಾನೆ ಅಂತ ಅನ್ನೋದು ಆಮೇಲೆ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾ ಇದೊಂದು ದಿವ್ಯವಾದಂತಹ ಸ್ಥಿತಿಯ ಹೊರತು ಜಪತಪಾದಿಗಳು ನಿಂತು ಹೋಗ್ಬಿಡುತ್ತವೆ. ಆನಂದ ಆನಂದ ಪ್ರಾಪ್ತಿಗೋಸ್ಕರ ತಾನೆ ಜಪತಪಾದಿಗಳು, ಆನಂದ ಪ್ರಾಪ್ತವಾದ ಮೇಲೆ ಯಾತಕ್ಕೆ ಒಂದು ಜಪ ಮಾಡಬೇಕು. ಸರಿಯೇ ಶ್ರೀರಾಮಕೃಷ್ಣ ಹೇಳಿತು, ಆದ್ರೆ ಬಾಕಿ ಉಳಿದವರು ಅದನ್ನು ಅನುಸರಿಸೋ ಹಾಗಿಲ್ಲ ಅಂತ ಹೇಳಬೇಕಾಗಿಲ್ಲ ಅಂತಾನೆ. ಒಳ್ಳೆಯದು, ಷಟ್ಚಕ್ರ ಅಂತ ಹೇಳ್ತಾರಲ್ಲ ಅದೇನದು. ಶ್ರೀರಾಮಕೃಷ್ಣ ಅವನನ್ನು ಕೇಳಿಸಿಕೊಳ್ಬೇಕೆ ಅಂದ್ರೆ, ತಮಗೆ ಏನೇನು ಅನುಭವ ಆಗಿದೆಯೋ ಅದ್ರ ಪ್ರಕಾರ ಇವನು ಹೇಳ್ತಾನೋ ಹೇಗೋ ನೋಡೋಣ ಅಂತ. ಒಂದ್ ವೇಳೆ ಸರಿಯಾಗಿ ಹೇಳದೆ ಹೋದ್ರೆ ಅದಾಗಲ್ಲ, ಹೀಗೆ ತಿದ್ದೋಣ ಅಂತ ತಾಂತ್ರಿಕ ಭಕ್ತ ಹೇಳ್ತಾನೆ. ಆ ಷಟ್ ಚಕ್ರಗಳು ವಿವಿಧ ತೀರ್ಥ ಸ್ಥಾನಗಳಿದ್ದಂತೆ, ಪ್ರತಿಯೊಂದು ಚಕ್ರದಲ್ಲೂ ಶಿವಶಕ್ತಿಯರ ವಾಸ, ಅವರನ್ನ ಸ್ಥೂಲ ಕಣ್ಣಿನಿಂದ ನೋಡೋದಕ್ಕಾಗುದಿಲ್ಲ. ಶರೀರವನ್ನ ಹೋಳು ಮಾಡಿ ಆ ಶಿವಶಕ್ತಿಯರನ್ನ ಹೊರಕ್ಕೆ ತೆಗೆಯೋದಕ್ಕಾಗೋದಿಲ್ಲ. ಚೈತನ್ಯ ಅಂತ ಅರ್ಥ. ಇವನು ಈ ರೀತಿ ಹೇಳ್ತಾ ಇದ್ದಾನೆ, ಷಟ್ಚಕ್ರ ಅಂತಂದ್ರೆ ತೀರ್ಥಸ್ಥಾನಗಳಿದ್ದಂತೆ, ಮೂಲಾಧಾರ ಅದೊಂದು ತೀರ್ಥಸ್ಥಾನ, ಹಾಗೆ ಅನಾಥ ಚಕ್ರ, ಹಾಗೆ ಸಹಸ್ರ ಆದವರಿಗೆ ಇರತಕ್ಕಂಥ ಎಲ್ಲ ಚಕ್ರಗಳು ಕೂಡ ಒಂದು ತೀರ್ಥಸ್ಥಾನ ಇದ್ದಂತೆ ಅಂತ. ಆ ತೀರ್ಥ ಕ್ಷೇತ್ರದಲ್ಲಿ ಶಿವಶಕ್ತಿಯರಿದ್ದಾರೆ ಅಂತಂದ.
ಸ್ಥೂಲ ಕಣ್ಣಿಂದ ಕಾಣೋದಕ್ಕಾಗುದಿಲ್ಲ ಅಂತ. ಇದಲ್ಲ ಹೇಗಿದ್ರೆ ಅಂತ ಶರೀರವನ್ನು ಬಗೆದು ನೋಡಿದ್ರೆ, ಆಪರೇಷನ್ ಮಾಡಿ ನೋಡಿದ್ರೆ ಸಿಗೋದಿಲ್ಲ ಅಂತಂದ. ಇದನ್ನೆಲ್ಲ ಕೇಳ್ತಾ ಇದ್ದಂತಹ ಮಾಸ್ಟರ್ ಮಹಾಶಯ ನಿಶ್ಶಬ್ದವಾಗಿ ಕುಳಿತಿದ್ದಾನೆ, ಅಥವಾ ನಿಶ್ಶಬ್ದವಾಗಿ ಕುಳಿತುಕೊಂಡು ಕೇಳ್ತಾ ಇದ್ದಾನಂತೆ. ಆ ತಾಂತ್ರಿಕ ಭಕ್ತನ ಕಡೆ ನೋಡಿ ಅದನ್ನ ಕೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಒಳ್ಳೆಯದು, ಬೀಜ ಮಂತ್ರೋಪದೇಶವನ್ನು ಪಡೆಯದೇ ಸಿದ್ಧಿಯನ್ನ ಪಡೆಯಂತೆ ಅಂತ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲಿ ಆ ತಾಂತ್ರಿಕ ಭಕ್ತ ಹೇಳಿದ್ದಲ್ಲ ಅದು ತೀರ್ಥಕ್ಷೇತ್ರ ಶಿವಶಕ್ತಿಯಲ್ಲಿ ಇರುತ್ತಾರೆ, ಅದು ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ, ಈ ಮಾತುಗಳಿದ್ದಲ್ಲ ಶ್ರೀರಾಮಕೃಷ್ಣ ಒಪ್ಕೊಂಡು ಅಂತ ಅರ್ಥ. ಶ್ರೀರಾಮಕೃಷ್ಣರು ಆ ಇಷಚಕ್ರದ ವಿಚಾರವಾಗಿ ಪದೇ ಪದೇಯಾಗಿ ಹೇಳಿದ್ದಾರೆ, ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನ ನಾವು ಯುಗಾವತಾರ ಶ್ರೀರಾಮಕೃಷ್ಣ ಮೊದಲ ಸಂಪುಟದಲ್ಲಿ ವಿವರವಾಗಿ ಕಾಣಬಹುದಾಗುತ್ತೆ. ಆದ್ರೆ ಇಲ್ಲಿ ಇವನು ಈ ತರ ಹೇಳ್ತಾ ಇದ್ದಾನೆ ನೋಡಿದ್ರ, ಈ ರೀತಿ ಕೂಡ ಹೇಳ್ಬಹುದು. ಅದು ಚೈತನ್ಯ ಸ್ವರೂಪ ಅಂತ ಆ ಮೂಲಭೂತವಾದಂತ ಅಂಶವನ್ನು ಹೇಳಿದ್ದಲ್ಲ ಅವನು ಶ್ರೀರಾಮಕೃಷ್ಣ ಒಪ್ಕೊಂಡ್ಬಿಟ್ರು. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಒಳ್ಳೆಯದು, ಬೀಜ ಮಂತ್ರೋಪದೇಶವನ್ನು ಪಡೆಯದೆ ಸಿದ್ಧಿಯನ್ನು ಪಡೆಯಬೇಕಾಗತ್ತೆಯೇ ಅಂತ. ಅದಕ್ಕೆ ತಾಂತ್ರಿಕ ಏನಾಗ್ತಾನೆ, ಪಡೆಯಬಹುದು, ಶ್ರದ್ಧೆ ಇದ್ರೆ, ಗುರುವಾಕ್ಯದಲ್ಲಿ ಶ್ರದ್ಧೆ ಇರಬೇಕು ಅಂತ. ಗುರುವಾಕ್ಯದಲ್ಲಿ ಶ್ರದ್ಧೆ ಇದ್ರೆ ಅಂತಂದ್ಬಿಟ್ರು ಆ ತಾಂತ್ರಿಕ ಸಾಧುಗಳು. ಗುರುವಾಕ್ಯದಲ್ಲಿ ಶ್ರದ್ಧೆ ಇದ್ರೆ ಅಂತ ಹೇಳಿದ್ರು. ಮೊದಲನೇದಾಗಿ ಪಡೆಯಬಹುದು ಅಂತ ಹೇಳಿದ್ರು, ಜೊತೆ ಜೊತೆಗೆ ಹೇಳಿದ್ರು ಶ್ರದ್ಧೆ ಇದ್ರೆ ಮಾತ್ರ ಅಂತಂದ್ರು. ಮೂರನೇದಾಗಿ ಗುರುವಾಕ್ಯದಲ್ಲಿ ವಿಶ್ವಾಸವಿದ್ರೆ ಶ್ರದ್ಧೆ ಇದ್ರೆ ಅಂತ. ಗುರುವಾಕ್ಯದಲ್ಲಿ ವಿಶ್ವಾಸವಿದ್ರೆ ಅಂತ ಹೇಳಿದ್ರೆ ಯಾವ ಗುರುಗಳು? ಗುರುಗಳಿದ್ದಾರೆ ಅಂತ ಹೇಳಿದಾಗ ಆಯ್ತು ಅವರಿಗೆ ಅಲ್ವೇ. ಗುರುಗಳಿದ್ದಾರೆ ಅಂತ ಹೇಳಿದ್ರೆ ಅವರು ಮಂತ್ರದೀಕ್ಷ ಕೊಟ್ಟಿರ್ತಾರೆ ಅಂತ ಹೇಳಿದಾಗ ಆಯ್ತು. ಮಂತ್ರದೀಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬೀಜ ಮಂತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಆಯ್ತು. ಹಾಗಾದ್ರೆ ಬೀಜ ಮಂತ್ರೋಪದೇಶವನ್ನು ಪಡೆಯದೇ ರೀತಿಯನ್ನು ಪಡೆಯಬಹುದೇ ಅಂತ ಕೇಳಿದ್ದಕ್ಕೆ, ಅವನು ಪಡೆಯಬಹುದು ಅಂತ ಹೇಳಿದ್ನಲ್ಲ, ಅದರ ಅರ್ಥ ಏನು? ಗುರುವಾಕ್ಯದಲ್ಲಿ ವಿಶ್ವಾಸ ಅಂತ ಹೇಳಿದ್ರೆ ಅವನು ಮಂತ್ರ ಪಡೆದೇ ಇರಬಹುದು, ಆದ್ರೆ ಇನ್ನು ಕೆಲವು ಸಾಧನೋಪಾಯಗಳನ್ನ ವಿವೇಕಪೂರ್ಣವಾದ ಕೆಲವು ವಾಕ್ಯಗಳನ್ನು ಹೇಳಿರಬಹುದು, ಅದನ್ನಲ್ಲಿ ಶ್ರದ್ಧೆ ಇಟ್ಕೊಂಡು ಮುಂದುವಾದ್ರೆ ಸಾಕು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಅಂತೂ ಶ್ರದ್ಧೆ ಇದ್ರೆ ಆಗತ್ತೆ ಅಂತ ಯಾವಾಗ ತಾಂತ್ರಿಕ ಸಾಧಕ ಹೇಳಿದ್ನೋ ಶ್ರೀರಾಮಕೃಷ್ಣರು ಮಾಸ್ಟರ್ ಕಡೆಗೆ ತಿರುಗಿ ಆತನ ಗಮನವನ್ನು ಸೆಳೆದು ಹೇಳ್ತಾ ಇದ್ದಾರೆ, ಶ್ರದ್ಧೆ ಕೇಳಿಸ್ಕೊಂಡ್ಯಾ, ಶ್ರದ್ಧೆ. ಅದಕ್ಕೆ ಆ ಮಾಸ್ಟರ್ ಮಹಾಶಯ ಪಕ್ಕದಲ್ಲಿ ಕುಳಿಸ್ಕೊಂಡ್ರು ಶ್ರೀರಾಮಕೃಷ್ಣರು ಶ್ರದ್ಧೆಯ ಶ್ರದ್ಧೆಯನ್ನು ಸಾರತಕ್ಕಂಥವರು. ಶ್ರದ್ಧೆಯನ್ನು ಇದ್ಬಿಟ್ಟೆ ನಾವು ಗೆಲ್ಲೋದು ಖಂಡಿತ ಅಂತ ಮಾತನ್ನ ಪದೇ ಪದೇ ಹೇಳಿದ್ದಾರೆ ಅವರು. ಉಪನಿಷತ್ತಲ್ಲಿ ಕೂಡ ಹೇಳಲಾಗಿದೆ ಶ್ರದ್ಧೆಯ ಕತೆ ಬಹಳ ಬಹಳ ದೊಡ್ಡದು. ಸ್ವಾಮಿ ವಿವೇಕಾನಂದರು ಕೂಡ ಗಾಸ್ಪೆಲ್ ಆಫ್ ಫೇತ್ ಶ್ರದ್ಧೆಯ ಸಂದೇಶವನ್ನು ಬೀರಿದ್ದಾರೆ. ಶ್ರದ್ಧೆ ಅಂತ ಹೇಳಿದೇನು? ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮಲ್ಲಿ ನಮಗೆ ಇರುವ ಶ್ರದ್ಧೆ ವಿಶ್ವಾಸ ದೇವರಲ್ಲಿ. ಅದು ಕೂಡ ಒಬ್ಬ ದೇವರಲ್ಲ, 333 ಕೋಟಿ ದೇವತೆಗಳಲ್ಲಿ ಶ್ರದ್ಧೆ ಎಲ್ಲಿದ್ರು ಕೂಡ, ನಂಬಿಕೆ ಎಲ್ಲಿದ್ರು ಕೂಡ ನೀನು ನಾಸ್ತಿಕ ಅಲ್ಲ. ಆದ್ರೆ ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ಲದೆ ಹೋಯ್ತು ಅಂತ ಹೇಳಿದೆ ನೀನು ದೊಡ್ಡ ನಾಸ್ತಿಕ. ಹಿಂದಿನ ಧರ್ಮ ಹೇಳ್ತು ಯಾರಿಗೆ ದೇವರಿಗೆ ಶ್ರದ್ಧೆ ಇಲ್ವೋ ಅವನು ನಾಸ್ತಿಕ ಅಂತ. ಆದ್ರೆ ಈಗ ಹೊಸ ಧರ್ಮ ಬಂದಿದೆ, ಶ್ರೀರಾಮಕೃಷ್ಣರ ನಂತರ ಹೊಸ ಧರ್ಮ ಬಂದಿದೆ. ಆ ಧರ್ಮ ಏನ್ ಹೇಳುತ್ತೆ? ದೇವರಲ್ಲಿ ನಂಬಿಕೆ ಇಲ್ಲದವನು ನಾಸ್ತಿಕ ಅಲ್ಲ, ತನ್ನಲ್ಲಿ ತನಗೆ ನಂಬಿಕೆ ಇಲ್ಲದಿರತಕ್ಕಂಥವನೇ ನಾಸ್ತಿಕ ಅಂತ. ಎಂಥ ಮಾತಿದ್ದೇವೆ! ಇದನ್ನು ಆಲೋಚನೆ ಮಾಡೋದು ಮಾತ್ರ ಅಲ್ಲ, ಕೆಲವಾರು ವರ್ಷಗಳವರೆಗೆ ಈ ಭಾವನೆಯಲ್ಲೇ ಪಡೆದಿದೆ ನಮ್ಮ ಮನಸ್ಸು. ನಮ್ಮ
ಜನರ ಮುಖವನ್ನು ನೋಡಿದ್ರೆ ಇವರು ಬದುಕುವ ಶ್ರದ್ಧೆಯನ್ನು ಉಳ್ಳವರಾಗಿದ್ದಾರೆಯೇ ಇಲ್ಲವೇ ಅಂತ ಅವ್ರು ಹೇಳ್ಬಿಟ್ಟು ಯಾಕಾದ್ರೂ ಇವರು ಬದುಕ್ತಾ ಇದ್ದಾರಪ್ಪ ಅಂತ ನಾನು ನಮ್ಗೆ ಕಾಣಿಸುತ್ತೆ. ಆದ್ರಿಂದ ಶ್ರೀರಾಮಕೃಷ್ಣರು ಆ ಶ್ರದ್ಧೆಯ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೋಸ್ಕರ ಮಾಸ್ಟರ್ ಮಾಸ್ಟರ್ ಗಮನವನ್ನು ಸೆಳೆದಿದ್ದನ್ನ ನಾವು ಗಮನಿಸಬೇಕು. ನನ್ನಿಂದ ಏನು ಬೇಕಾದ್ರೂ ಸಾಧ್ಯವಂತು, ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂದೇ ಈ ಆತ್ಮಶ್ರದ್ಧೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಒಬ್ಬ ಅಮೆರಿಕದ ಬಾಲಕನನ್ನು ಕೇಳಿ ನೋಡಿ, ಅವನು ಎದೆ ಮೇಲೆ ಕೈ ಕೇಳ್ತಾನೆ, ನಾನೊಬ್ಬ ಅಮೆರಿಕದ ಬಾಲಕ, ನಾನು ಏನು ಬೇಕಾದ್ರೂ ಸಾಧಿಸಬಲ್ಲೆ ಅಂತ. ಒಬ್ಬ ಇಂಗ್ಲೆಂಡಿನ ಬಾಲಕನನ್ನು ಕೇಳಿ ನೋಡಿ, ಅವನು ಕೂಡ ಹೇಳ್ತಾನೆ, ನಾನೊಬ್ಬ ಆಂಗ್ಲ ಬಾಲಕ, ನಾನು ಏನು ಬೇಕಾದ್ರೂ ಸಾಧಿಸಬಲ್ಲೆ ಅಂತ. ಹಾಗೆ ಇತರ ಎಲ್ಲ ರಾಷ್ಟ್ರಗಳ ಬಾಲಕರನ್ನು ಕೇಳಿ ನೋಡಿ, ಅವರೆಲ್ಲರೂ ಕೂಡ ಅದೇ ರೀತಿ ಉತ್ತರ ಕೊಡಬಲ್ಲರು. ಆದರೆ ನಿಮ್ಮ ಭಾರತದ ಬಾಲಕನನ್ನು ಕೇಳಿ ನೋಡಿ, ಅವನು ಅದೇ ಬಗೆಯ ಉತ್ತರ ಕೊಡಬಲ್ಲನೇನು? ಭಾರತದ ಬಾಲಕನಿರಲಿ, ಆ ಬಾಲಕನ ತಾತ ಕೂಡ ಹಾಗೆ ಹೇಳ ಅಂತ ಸ್ವಾಮಿ ವಿವೇಕಾನಂದರು ಗರ್ಜಿಸ್ತಾರೆ. ಈ ಬಗೆಯ ಶ್ರದ್ಧೆ ನಮ್ದಾಗ್ತದೆ. ಇಡೀ ಜಗತ್ತನ್ನೇ ನಾವು ಗೆಲ್ತೇವೆ. ಜಗತ್ ಯಾವ ಲೆಕ್ಕ? ಭಗವಂತನನ್ನೇ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ತೇವೆ, ಭಗವಂತನ ಹೇಳಿದ ತರ್ತೇವೆ. ಅದಿರತಕ್ಕಂತಹ ಶ್ರದ್ಧೆ ನಮ್ಮಲ್ಲಿ ಇರಬೇಕು ಅಂತನ್ನುವ ಅರ್ಥದಲ್ಲಿ ಈ ಶ್ರದ್ಧೆಯ ಬಗ್ಗೆ ಮಾಸ್ಟರ್ ಮಹರ್ಷಿಯ ಗಮನವನ್ನ ಶ್ರೀರಾಮಕೃಷ್ಣರು ಚರಿತಾ ಇದ್ದಾರೆ ಅಂಥೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ 5 ವರೆಗೆ ಮುಂದುವರಿಸ್ತೇನೆ.